ಕಾಲವು ನಮ್ಮ ಆಯುಷ್ಯವನ್ನು ಕಳೆಯುವ ಲೆಕ್ಕಿಗ. ಬೇಡದರಲ್ಲಿ ಕಾಲಹರಣ ಮಾಡಿ ಅದನ್ನು ಕಳೆದುಕೊಳ್ಳುವುದು ನಾವು ಮಾಡುವ ಅತಿ ಮುಖ್ಯ ಘನ ಕಾರ್ಯ. ಕಾಲನ ಕರೆ ಬರುವ ತನಕವೂ ನಮ್ಮ ಸೊಕ್ಕು ತಲೆಯೆತ್ತಿಕೊಂಡೇ ಇರುತ್ತದೆ. ಹೊಸ ವರ್ಷ ಎನ್ನುವುದು ಒಂದು ಲೆಕ್ಕಾಚಾರ, ಅದಕ್ಕಿಂತ ಹೆಚ್ಚಿನ ಮಹತ್ವ ಅದಕ್ಕೆ ಇಲ್ಲ. ಬದುಕು ಪ್ರತಿದಿನದ ಲೆಕ್ಕಾಚಾರ, ಅದರಲ್ಲಿ ಒಂದು ಹೊಸ ವರ್ಷದ ದಿನ. ನೇಸರ ಎಂದಿನಂತೆ ತನ್ನ ಕರ್ತವ್ಯಕ್ಕೆ ಹಾಜರಾಗುತ್ತಾನೆ. ಗಾಳಿ ನೀರು ಸಹ ಎಂದಿನಂತೆ ಎಲ್ಲರಿಗೂ ಸಿಗುತ್ತದೆ. ಅದಕ್ಕೆ ಮಾನವ ಅಡ್ಡಿ ಒಡ್ಡುವುದು ಇದೆ. ಭೂಚಲನೆಯ ಕಾರಣದಿಂದ ಸೂರ್ಯನು ಕಾಣುವ ದಿಕ್ಕು ಮೂಡುವ ದೆಸೆ ಡಿಸೆಂಬರ್ 23ರಿಂದ ಬಡಗಣದತ್ತ ಮುಖ ಮಾಡಿದೆ. ಇದು 6 ತಿಂಗಳು ಮುಂದುವರಿಯುತ್ತದೆ. ಜೂನ್ 22 ಅತಿ ಉದ್ದದ ಹಗಲು, ಅನಂತರ ನೇಸರನದು ತೆಂಕಣ ಮುಖಚಲನೆ. ಮಾನವನು ಕೆಲವು ದಿನಗಳನ್ನು ಯಾವುದೋ ಕಾರಣಕ್ಕೆ ವಿಶೇಷವಾಗಿ ಪರಿಗಣಿಸುತ್ತಾನೆ. ಆದರೆ ಮನುಷ್ಯ ಅದೇ ದ್ವೇಷ ಮೂರ್ಖತನಗಳನ್ನು ಮುಂದುವರಿಸುವುದಾದರೆ ಯಾವ ಹೊಸ ವರುಷದ ದಿನ ಸಹ ಏನು ಮಾಡದು, ಏನು ವಿಶೇಷ ಸಾಧಿಸದು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.